ಅವ್ರ ಪಾಪ ಸತ್ಯ ಹರಿಶ್ಚಂದ್ರರಲ್ವೇ, ಸತ್ಯ ಹರಿಶ್ಚಂದ್ರ ವಂಶದಲ್ಲಿ ಹುಟ್ಟಿರ್ಬೇಕು. ಪದೇ ಪದೇ ಕಣ್ಣೀರು, ನಾಟಕೀಯವಾದಂತಹ ಕಣ್ಣೀರು. ಉದ್ವೇಗದ ಕಣ್ಣೀರು. ಸೊ ಹೀಗೆ ಬೇರೆ ಬೇರೆ ರೀತಿ ಕಣ್ಣೀರುಗಳಿರ್ತದೆ. ಆದರೆ ಕುಮಾರಸ್ವಾಮಿಯವರು ಹಾಕುವಂಥ ಕಣ್ಣೀರು ಅದು ಕೇವಲ ರಾಜಕೀಯ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಇರ್ತದೆ. ಆ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿಯವರನ್ನು ನಿಲ್ಲಿಸಲೇಬೇಕಾಯ್ತು. ಅದರಿಂದ ಕಣ್ಣಲ್ಲಿ ನೀರು ಬರೋದು, ಎಲ್ರಿಗೂ ಬರುತ್ತೆ ಕಣ್ಣಲ್ಲಿ ನೀರು. ಒಂದಿನನೂ ಹೋಗಿ ನೀನು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಲಿಲ್ಲ, ಇಲ್ಲ ಕನ್ನಡ ಧ್ವಜಕ್ಕೆ ಗೌರವ ಕೊಡಲಿಲ್ಲ. ಏಳು ಕೆರೆಗಳಿಗೆ ಚನ್ನಪಟ್ಟದಲ್ಲಿ ನೀರು ತುಂಬಿಸಿದ್ದೇನೆ, 107 ಕೆರೆಗೆ. ಅವ್ರು 17 ಕೆರೆ ನೀರು ತುಂಬಿಸಿದ್ದಾರೆ. ಆದರೆ ಚನ್ನಪಟ್ಟದಲ್ಲಿ ದಬ್ಬಾಳಿಕೆಯ ಚುನಾವಣೆ ನಡೆಸಲಿಕ್ಕೆ ಆಗಲ್ಲ. ಇಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಯ ಗೆಲುವಿಗೆ ಯಾವುದೇ ರೀತಿಯ ಒಂದು ಅನಾನುಕೂಲಗಳು ಇಲ್ಲ. ತಾಯಿ ಚಾಮುಂಡೇಶ್ವರಿ ಅನುಗ್ರಹದ ಜೊತೆಗೆ ಕ್ಷೇತ್ರದ ತಂದೆ ತಾಯಂದಿರು ಮತದಾರರ ಸಂಪೂರ್ಣ ಅನುಗ್ರಹವೂ ಇದೆ ನಿಖಿಲ್ ಪರವಾಗಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮಗನ ಮೂರನೇ ಬಾರಿಗೆ ಅಗ್ನಿ ಪರೀಕ್ಷೆಗೆ ದೂರದೆ ಅಂತ ಅನಿಸ್ತಿಲ್ಲ. ಅದು ರಾಜಕಾರಣ ಅಂದಮೇಲೆ ಕೆಲವು ಬಾರಿ ಪಕ್ಷದ ಒಂದು ದೃಷ್ಟಿಯಿಂದ, ಪಕ್ಷಕ್ಕೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ದೃಷ್ಟಿಯಿಂದ ಕೆಲವು ತೀರ್ಮಾನಗಳನ್ನು ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಬಾರಿ ಕೆಲವು ರಾಜಕೀಯದ ಬೆಳವಣಿಗೆ ನಡೀತು. ಆ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿಯವರನ್ನು ನಿಲ್ಲಿಸಲೇಬೇಕಾಯಿತು. ಆದರೆ ಚನ್ನಪಟ್ಟಣದಲ್ಲಿ ನೀವೇನು ಹೇಳಿದ್ದೀರಿ, ಅಗ್ನಿ ಪರೀಕ್ಷೆಯಲ್ಲಿ ಚನ್ನಪಟ್ಟಣದ ಮತದಾರರು ನಿಖಿಲ್ ಕುಮಾರಸ್ವಾಮಿಯನ್ನು ಯಾವುದೇ ಸಮಸ್ಯೆಯಲ್ಲಿ ತೇರ್ಗಡೆಯನ್ನು ಪಡೆಯತಕ್ಕಂಥದ್ದಕ್ಕೆ ಆಶೀರ್ವಾದ. ಚನ್ನಪಟ್ಟಣದ ಚಕ್ರವ್ಯೂಹದಲ್ಲಿ ಅವರೇನು ಮಾಡಲಿಕ್ಕಾಗಲ್ಲ. ಚಕ್ರವ್ಯೂಹ ರಚನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಚಕ್ರವ್ಯೂಹನ ಪ್ರಾರಂಭಿಕ ಹಂತದಲ್ಲೇ ಮತದಾರರೇ ಅದನ್ನು ಚಕ್ರವ್ಯೂಹವನ್ನು ಭೇದಿಸಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಯೋಗೇಶ್ವರ ಅವರು ಹೇಳ್ತಾರೆ ಸರ್, ಸೋಲಿನ ಭಯದಲ್ಲೇ ಕಣ್ಣೀರ್ ಹಾಕಕ್ ಶುರು ಮಾಡಿದ್ದಾರೆ, ಕೊನೆ ಅಸ್ತ್ರನೇ ಕಣ್ಣೀರು. ಕಾಂಗ್ರೆಸ್ ಅವರು ತಮ್ಮ ಕಣ್ಣೀರನ್ನ ಲೇವಡಿ ಮಾಡಕ್ ಶುರು ಮಾಡಿದ್ದಾರೆ ಎಲ್ಲರೂ ಕೂಡ. ನೋಡಿ, ನಾನು ಕಣ್ಣಲ್ಲಿ ಹಲವಾರು ಬಾರಿ ಹಾಕಿದ್ದೆ ನೀರು. ಈಗ ನಾನು ಹಾಕಿರ್ತಕ್ಕಂಥದ್ದು ಜನಗಳ ಸಮಸ್ಯೆಗಳನ್ನು ನೋಡಿದಾಗ ಆ ನೋವಿಗೆ ಕಣ್ಣಲ್ಲಿ ನೀರು ಬಂದಿದೆ, ಹಲವಾರು ಬಾರಿ ಬಂದಿದೆ. ಈ ಚುನಾವಣೆಯಲ್ಲಿ ನಾವೇನು ಕಣ್ಣಲ್ಲಿ ನೀರು ಹಾಕಿದ್ದೀನಾ? ಚುನಾವಣೆ ನಾವು ಕಣ್ಣಲ್ಲಿ ನೀರು ಹಾಕೋದು ಯಾವುದೋ ಒಂದು ಜನಗಳಲ್ಲಿ ಅನುಕಂಪ ಗಿಟ್ಟಿಸ್ಕೊಳ್ಳಿಕ್ಕಲ್ಲ. ಜನರ ಸಮಸ್ಯೆಗಳು ಕಂಡಾಗ ನಮ್ಮ ಹೃದಯದಲ್ಲಿ ಯಾವೊಂದು ಮಾತೃ ಹೃದಯ ಅಂತಕ್ಕಂಥದ್ದನ್ನು ಇಟ್ಕೊಂಡಿದ್ದೇವೆ. ಅದರಿಂದ ಕಣ್ಣಲ್ಲಿ ನೀರು ಬರೋದು, ಎಲ್ರಿಗೂ ಬರುತ್ತೆ ಕಣ್ಣಲ್ಲಿ ನೀರು. ಈಗ ಕೆಲವು ಕಟುಕರು ಇದ್ದಾರೆ ರಾಜಕಾರಣದಲ್ಲಿ, ಯಾವುದೇ ಭಯಭಕ್ತಿ ಇಲ್ಲ, ಅಂಥವ್ರ ಕಣ್ಣಲ್ಲಿ ನೀರು ಬರೋಕ್ಕೆ ಸಾಧ್ಯವ? ಅದರಿಂದ ಅವರವರ ಒಂದು ಭಾವನೆಗಳು, ಭಾವನಾತ್ಮಕವಾದಂಥ ಅವರ ಬದುಕು, ಅದರಿಂದ ಆ ಒಂದು ರೀತಿಯ ವಾತಾವರಣ ಬರ್ತದೆ. ಸರ್, ಜಿ ಡಿ ದೇವೇಗೌಡರು ಎಲ್ಲೂ ಕಾಣಿಸ್ಕೊತಲ್ಲ ಸರ್, ನಿಮ್ಮ ಜೊತೆಗೂ ಕಾಣಿಸ್ಕೊತಲ್ಲ, ಚುನಾವಣೆಯಲ್ಲೂ ಎಲ್ಲೂ ತೊಡಸ್ಕೊತಲ್ಲ ಸರ್. ಅವರು ಕ್ಷೇತ್ರದ ಒಂದು ಬಿಡುವಿಲ್ಲದೆ ಇರತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅವರು ಸ್ವಲ್ಪ ತೊಡಗಿಸ್ಕೊಂಡಿರೋದ್ರಿಂದ ಚನ್ನಪಟ್ಟಣಕ್ಕೆ ಬರಲಿಕ್ಕಾಗಿಲ್ಲ. ಅವ್ರು ಎಲ್ಲೇ ಇದ್ದು ನಿಖಿಲ್ ಕುಮಾರಸ್ವಾಮಿ ಅರಸ್ತ. 7 ಕೆರೆಗಳಿಗೆ ಚನ್ನಪಟ್ಟಣದಲ್ಲಿ ನೀರು ತುಂಬಿಸಿದ್ದೇನೆ, 107 ಕೆರೆಗೆ. ಅವ್ರು 17 ಕೆರೆ ನೀರು ತುಂಬಿಸಿದ್ದಾರೆ. ಈಗ 17 ಕೆರೆ ದೊಡ್ಡದು, 107 ಕೆರೆ ದೊಡ್ಡದು. ಈಗ ನಾನು 107 ಕೆರೆ ತುಂಬಿಸ್ಬೇಕಾದ್ರೂ ದೇವೇಗೌಡರು ಕಟ್ಟಿದ ಇಗ್ಲೂರು ಜಲಾಶಯ ಅವ್ರು ಕಟ್ಟಿದ್ರಿಂದ ನೀರು ತುಂಬಿಸೋಕ್ಕಾಯಿತು. ಇಲ್ಲೇ ಹೋಗಿ ನಾನು ತಾನೇ ಇಲ್ಲಿ ನೀರು ತರ್ತಿದ್ದೆ. ಇದರ ಮೂಲ ಪುರುಷ ದೇವೇಗೌಡರು. ಅದರಿಂದ ಇದು ಯಾರು ಕ್ರೆಡಿಟು ತಗೊಳಕ್ಕಾಗಲ್ಲ. ಅದಷ್ಟೇ ಅಲ್ಲ, ನಾನು ಮುಖ್ಯಮಂತ್ರಿ ಇದ್ದಾಗ 580 ಕೋಟಿ ವೆಚ್ಚದಲ್ಲಿ ಸತ್ಯಗಾಲದಿಂದ ಇಗ್ಲೂರಿಗೆ ನೀರು ತರಿಸಿ, ಇಗ್ಲೂರಿನಿಂದ ಕಣ್ವ ಪ್ರಜಾ ಜಲಾಶಯ ತುಂಬಿಸಿ, ಅಲ್ಲಿಂದ ವೈಜಿ ಗುಡ್ಡ ಮಂಚನ ಮೇಲೆ ಜಲಾಶಯನ ತುಂಬಿಸಿ ಆ ಒಂದು ಮೂರು ತಾಲೂಕುಗಳಿಗೆ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಏನೇಳಿ ಕ್ಯಾಚ್ ಏನು? ಯಾರಿಗೆ? ಅಲ್ಲಿ ನಮ್ಮಲ್ಲಿ ಪ್ರಚಾರಕ್ಕೆ ಓವರ್ಲೋಡ್ ಆಗೋಗಿದೆ. ಓವರ್ಲೋಡ್ ಆಗಿರೋದ್ರಿಂದ ಆ್ಯಕ್ಚುಲಿ ಜೊತೆಗೆ ಅವರಿಗೆ ಪ್ರೀ ಎಂಗೇಜ್ಮೆಂಟ್ಗಳಿದೆ.
ಪ್ರೀ ಎಂಗೇಜ್ಮೆಂಟ್ ಇದ್ದಿದ್ದರಿಂದ ನಮ್ಮ ಎರಡನೇ ಹಂತದ ನಾಯಕರುಗಳಿಗೆ ಅವರೇ ನೀವೆಲ್ಲ ಕೆಲಸ ಮಾಡ್ರಪ್ಪ ನನ್ನ ಪರವಾಗಿ ಅಂತ ಅದೆಲ್ಲ ಆಮೇಲೆ ಗೊತ್ತು ಈಗ ಇಲ್ಲ ಈಗ ಅಲ್ಲಿ ಚನ್ನಪಟ್ಟಣದ ಕೆಲಸದಲ್ಲಿ ನಮ್ಮ ಪಕ್ಷದ ಎರಡನೇ ಹಂತದ ನಾಯಕರುಗಳು ಭಾಳ ಜನ ಈಗೇನಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಎಲ್ಲರಿಗೂ ಜವಾಬ್ದಾರಿ ಮುನಿಸು ಮತ್ತು ಪ್ರೀತಿ ಎರಡು ಹೊಸದಲ್ಲ ನೀವು ಮತ್ತೆ ಜಿ ಟಿ ದೇವೇಗೌಡರು ಈಗ ಒಂದು ರೌಂಡ್ ಮುನಿಸು ಶುರುವಾಗಿದೆ ಅಂತ ಅನ್ಕೊಂತೀವಿ ಅದು ನಿಮಗೆ ಯಾವ್ಯಾವ ಟೈಮಲ್ಲಿ ಏನೇನಾಗುತ್ತೆ ಅನ್ನೋದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು ಅದರಿಂದ ಎಲ್ಲ ಮುಂದಿನ ಮುಂದೆ ಕಾಲ ನಿರ್ಧಾರ ಮಾಡುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಈಗ ಕಾಂಗ್ರೆಸ್ ಅವರು ಟೀಕೆ ಮಾಡಿದ್ರು ಅವ್ರು ಅಳ್ತಾರೆ ಬರ್ತಾರೆ ಅಂತ ಆದ್ರೆ ಕಾಂಗ್ರೆಸ್ ಅವರಿಗೆ ಮನುಷ್ಯತ್ವನೇ ಇಲ್ಲ ಮನುಷ್ಯತ್ವನೇ ಇಲ್ಲ ಭಾವನೆಗಳಿಗೆ ಅವರು ಇಟ್ಕೊಳ್ಳಲ್ಲ ನನಗೆ ಭಾವನೆ ಇದೆ ಅದಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ ನೋಡಿ ಈ ಎಳು ಎಲ್ಲ ಬರೋದು ಎಲೆಕ್ಷನ್ ಟೈಮಲ್ಲಿ ಜನರು ಹತ್ತಿರಲ್ಲ ಮಿಸ್ಟರ್ ಕುಮಾರಸ್ವಾಮಿ ಒಂದು ರಾಷ್ಟ್ರ ಧ್ವಜ ಹಾಸಕ್ಕೆ ನಿನ್ನ ಅವಧಿಯಲ್ಲಿ ರಾಮನಗರಕ್ಕೂ ಹೋಗಲಿಲ್ಲ ಚನ್ನಪಟ್ಟಣಕ್ಕೂ ಹೋಗಲಿಲ್ಲ ಒಂದು ಕನ್ನಡ ಬಾವುಟ ಹಾರಿಸಲಿಕ್ಕೆ ನಿನ್ನ ಸಂವಿಧಾನದ ವ್ಯವಸ್ಥೆಯಲ್ಲಿ ನಿನ್ನ ಜನ ರಾಮನಗರ ಜನ ಚನ್ನಪಟ್ಟಣ ಜನ ಇಬ್ಬರೂ ಸೇರಿ ನಿನಗೆ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ರು ಎಮ್ ಎಲ್ ಎ ಆಗಿ ಆಯ್ಕೆ ಮಾಡಿದ್ರು ಒಂದಿನೂ ಹೋಗಿ ನೀನು ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡಲಿಲ್ಲ ಇಲ್ಲ ಕನ್ನಡ ಧ್ವಜಕ್ಕೆ ಗೌರವ ಕೊಡಲಿಲ್ಲ ಇಲ್ಲ ಯಾವುದಾದ್ರು ಒಂದು ಗುರ್ತಾದಂಥ ಕೆಲಸ ಚನ್ನಪಟ್ಟಣಕ್ಕೆ ನೀನು ಪ್ಲೀಸ್ ಪಾಯಿಂಟ್ ಔಟ್ ಮಾಡಬೇಕು ಆ ಜನರ ಯಾವ ಕೆರೆ ಮಾಡಿದ್ದು ಯೋಗೇಶು ಕಂಪ್ಲೀಟ್ ದುಡ್ಡು ಕೊಟ್ಟದ್ದು ನಾವು ಕೆಲಸ ಮಾಡಿದ್ದು ಯೋಗೇಶು ಪವರ್ ಮಿನಿಸ್ಟರ್ ನಾನಿದ್ದೆ ನಾನು ಕೊಟ್ಟಿದ್ದು ನಾನು ಒಂದು ಸಣ್ಣ ಕೆಲಸ ಮಾಡಲಿಲ್ಲ ನೀ ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ಮಾಡಲಿಲ್ಲ ಎಮ್ ಎಲ್ ಎ ಬಿಟ್ಬಿಡಿ ಎಮ್ ಎಲ್ ಎ ಇದ್ದಾಗೂ ಬಿ ಜೆ ಪಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಬೇರೆ ವಿಚಾರ ತಗೊಂಡು ಮಾಡಬೇಕಾಯ್ತಲ್ಲ ಏನಾದ್ರು ಗುರ್ತಾಗೋಂಥದ್ದು ಸುಮ್ಮನೆ ಓಟ್ಗೋಸ್ಕರ ಎಲ್ಲ ಬಂದು ಗುಮಾಯು ಮಾನ್ಯ ಪ್ರಧಾನಮಂತ್ರಿಗಳು ಯಾವುದನ್ನ ಈಡೇರಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ಈಡೇರಿಸುವಂಥದ್ದೇ ಕಾಂಗ್ರೆಸ್ ಪಕ್ಷದ ಗುರಿ ಕಾಂಗ್ರೆಸ್ ಪಕ್ಷ ಕೊಟ್ಟ ಭರವಸೆಯನ್ನು ಯಾವತ್ತೂ ಕೂಡ ಹಿಂದೆ ಸರಿಯುವಂಥದ್ದಿಲ್ಲ ನಮ್ಮ ಐದು ಗ್ಯಾರಂಟಿಗಳು ಈ ರಾಜ್ಯದ ಜನರ ಆರ್ಥಿಕ ಬದಲಾವಣೆಯನ್ನು ತರ್ತಾ ಇರ್ತಕ್ಕಂಥದ್ದು ಮಾನ್ಯ ಪ್ರಧಾನಮಂತ್ರಿಯವರಿಗೂ ಕೂಡ ತಿಳಿದಿದೆ ಇದು ಮುಂದಿನ ದಿನಗಳಲ್ಲಿ ಇವತ್ತೇನು ಕರ್ನಾಟಕದ ಮಾಡೆಲ್ ಇದೆ ಈ ಕರ್ನಾಟಕದ ಮಾಡೆಲ್ ಇಡೀ ದೇಶಕ್ಕೆ ಕಡ್ಡಾಯ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅನಿವಾರ್ಯ ಪರಿಸ್ಥಿತಿನಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರಗಳು ಏನು ತಗೊಂಡಿದೆ ಅದನ್ನು ಕೇಂದ್ರದವರು ಕೂಡ ಅಳವಡಿಸ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗಳು ಉದ್ಭವ ಆಗ್ತದೆ ಇದು ಕರ್ನಾಟಕದ ಮಾದರಿ ಇಡೀ ದೇಶಕ್ಕೆ ಆಗ್ತದೆ ಅನ್ನೋದನ್ನು ಮಾನ್ಯ ಪ್ರಧಾನಮಂತ್ರಿಗಳು ಸೂಚ್ಯವಾಗಿ ಅರ್ಥ ಮಾಡ್ಕೊಳ್ತಾರೆ ಅಂಥೇಳಿ ನಾನು ಭಾವಿಸಿದ್ದೇನೆ ನನಗೆ ಗೊತ್ತಿಲ್ಲ ನೀವೇ ತೋರಿಸ್ಬೇಕು ನೀವೇ ಹುಡುಕ್ಬೇಕು ನೀವೇನಿದ್ರೂ ಹಳೆದನ್ನೆಲ್ಲ ಬಿಟ್ಬಿಡ್ತೀರಿ ಹಾಂ ನೀವು ಕಾಂಗ್ರೆಸ್ ಅವ್ರ ಒಬ್ಬರನ್ನ ಹಿಡ್ಕೊಂಡು ಓಡಾಡ್ತೀರಿ ನೀವು ಬಿ ಜೆ ಪಿ ಜೆ ಡಿ ಎಸ್ ಹೇಳಿಕೆಗಳನ್ನೇ ಬಿಟ್ಬಿಡ್ತೀರಿ ಪದೇ ಪದೇ ಕಣ್ಣೀರು ನಾಟಕೀಯವಾದಂತ ಕಣ್ಣೀರು ಉದ್ವೇಗದ ಕಣ್ಣೀರು ಸೊ ಹೀಗೆ ಬೇರೆ ಬೇರೆ ರೀತಿ ಕಣ್ಣೀರುಗಳಿರ್ತದೆ ಆದರೆ ಕುಮಾರಸ್ವಾಮಿಯವರು ಹಾಕುವಂಥ ಕಣ್ಣೀರು ಅದು ಕೇವಲ ರಾಜಕೀಯ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಇರ್ತದೆ ಆ ಕಣ್ಣೀರು ಎಲ್ಲ ಸಂದರ್ಭದಲ್ಲೂ ಬರೋದಿಲ್ಲ
ಜನನಾಯಕರು ಜನರ ಕಣ್ಣೀರನ್ನು ಒರೆಸಬೇಕು. ಆಗ ಅವ್ರನ್ನ ಜನನಾಯಕ ಅಂತ ಹೇಳ್ತಾರೆ. ಕಣ್ಣೀರಿನ ಕತೆ ಹಾಕಿ ಅನುಕಂಪವನ್ನು ಗಿಟ್ಟಿಸ್ಕೊಳ್ತಕ್ಕಂಥದ್ದು ಬಹುಶಃ ಕೇವಲ ಸ್ವಾರ್ಥಕ್ಕೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಯಾರು ಇಲ್ಲಪ್ಪ, ನಿನಗೆ ಗೊತ್ತಿಲ್ಲದೆ ಇರೋರ ಗೀತಾ ಶಿವರಾಮು? ಗೀತಾ ಶಿವರಾಮ್ ಮೂಲ ಏನು ಅಂತ ನಿನಗೆ ಗೊತ್ತಿಲ್ವಾ? ಹೇಳ್ರಪ್ಪ. ಯಾವಾಗ ಕೆಲಸ ಮಾಡ್ತಾವ್ರಲ್ಲ, ಇವಾಗ ಚನ್ನಪಟ್ಟಣದಲ್ಲೇ ಇದ್ದಾರೆ. ನಾನು ಇವತ್ತು ಬೆಳಿಗ್ಗೆ ಬಂದಿದ್ದೇನೋ ಅನ್ಕೊಂಡು ಚನ್ನಪಟ್ಟಣದಲ್ಲೇ ಇದ್ದಾರೆ. ಚನ್ನಪಟ್ಟಣದಕ್ಕೆ ಔಟ್ಪಾಡ್ಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಒಂದೇನು ಯಾವುದು ಏನಿಲ್ಲ. ಯಾರು ಇಗ್ಲೂರು ಡ್ಯಾಮು ಕಟ್ಟಿದ್ದು ಪ್ರಾರಂಭ ಮಾಡಿದ್ದು ಮಾನ್ಯ ವೀರೇಂದ್ರ ಪಾಟೀಲ್ರು. ಅದನ್ನ ಪ್ರಾರಂಭ ಆದಂತದ್ದು ಗುಂಡ್ರವರ ಕಾಲದಲ್ಲಿ. ಇವರು ಅದನ್ನ ನಂದು ಅಂತ ಹೇಳ್ಕೊತಾ ಇದ್ದಾರೆ ಅಷ್ಟೆ. ಇವರು ಇವ್ರ ಕಾಲದಲ್ಲಿ ರಿವೈಸ್ ಎಸ್ಟಿಮೇಟ್ ಆಯಿತು, ಅದಕ್ಕೆ ಇವ್ರು ನಂದು ಅಂತ ಹೇಳ್ಕೊತಾ ಇದ್ದಾರೆ. ಥ್ಯಾಂಕ್ ಯು. ಅದರಲ್ಲಿ ಸಂಶಯ ಇಟ್ಕೋಬೇಡಿ. ಕಾರಣ ಅವರಿಗೆ ಕೊನೆಯ ಹಂತದವರೆಗೂ ಕುತಂತ್ರದ ರಾಜಕೀಯ ಮಾಡ್ಕೊಂಡು ಕೊನೆಯ ಹಂತದಲ್ಲಿ ಅವರು ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಂಡಂತದ್ದು ಇದೆಯಲ್ಲ, ಅದೇ ಇವತ್ತು ಅವರಿಗೆ ಮುಳುವಾಗ್ತದೆ ಅವರ ತೀರ್ಮಾನಗಳು. ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯ ಕೊರತೆ ಬೇಕಾದಷ್ಟು ಜನ ಇದ್ದಾರೆ ಅಂದರು. ಕೊನೆಗೆ ಅಭ್ಯರ್ಥಿಯ ಕೊರತೆ ಎಷ್ಟಿದೆ ಅಂತಕ್ಕಂಥದ್ದನ್ನ ಇವತ್ತು ಅವರ ತೀರ್ಮಾನಗಳಿಂದಲೇ ಹೊರಗಡೆ ಜನ ಮಾತನಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಕ್ಷೇತ್ರದ ಮತದಾರರು ಬುದ್ಧಿವಂತರಿದ್ದಾರೆ. ಅಂತಿಮವಾಗಿ ಏನು ತೀರ್ಮಾನ ಮಾಡಬೇಕು ಅನ್ನೋದು ಈಗಾಗಲೇ ತೀರ್ಮಾನವೂ ಮಾಡ್ಕೊಂಡಿದ್ದಾರೆ. ಅದರಿಂದ ನನಗೆ ನಂಬಿಕೆ ಇದೆ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾರೆ. ಈಗ ಅವರಿಗೆ ಪಾಪ ಅವ್ರು ಹೇಳಿದ್ದಾರಲ್ಲ ಸುಳ್ಳು, ಅದೇನೋ ಕುಮಾರಸ್ವಾಮಿ ಭಾಳ ಸುಳ್ಳು ಹೇಳ್ತಾನೆ ಅಂತೇಳಿ ಅವ್ರ ಪಾಪ ಸತ್ಯಹರಿಶ್ಚಂದ್ರಲ್ವೇ, ಸತ್ಯಹರಿಶ್ಚಂದ್ರ ವಂಶದಲ್ಲಿ ಹುಟ್ಟಿರಬೇಕು. ಅವರ ಹೇಳಿಕೆಗಳು ಅವಶ್ಯಕತೆ ಇಲ್ಲ. ನಾನು ಡೆಪ್ಟಿ ಸಿ ಎಮ್ ಇಂದ ಇರಲಿ ಕಾಂಗ್ರೆಸ್ ನಾಯಕರಿಂದ ಸರ್ಟಿಫಿಕೇಟು ನಾನು ಪಡೀತಕ್ಕಂಥದ್ದು ಅನವಶ್ಯಕ, ಅದರ ಅವಶ್ಯಕತೆಯೂ ಇಲ್ಲ ನನಗೆ ಆ ಸರ್ಟಿಫಿಕೇಟ್ಗಳು. ನನ್ನ ಬಗ್ಗೆ ನಾಡಿನ ಜನತೆ ಯಾವ ರೀತಿ ನನ್ನನ್ನು ಪರಿಗಣಿಸಿದ್ದಾರೆ, ಯಾವ ರೀತಿ ನನ್ನನ್ನು ನೋಡಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ನನಗೆ. ಅದರಿಂದ ಆ ಸರ್ಟಿಫಿಕೇಟ್ಗಳಿಗೆ ಮಹತ್ವ ಕೊಡಲ್ಲ. ಪಾರದರ್ಶಕ ಚುನಾವಣೆ ನಡೆಸ್ತಾರೆ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ನನಗೆ ಅನುಮಾನಗಳಿದೆ. ಆದರೆ ಚನ್ನಪಟ್ಟಣದಲ್ಲಿ ದಬ್ಬಾಳಿಕೆಯ ಚುನಾವಣೆ ನಡೆಸಲಿಕ್ಕೆ ಆಗಲ್ಲ. ಇಲ್ಲಿ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಕಾರ್ಯಕರ್ತರುಗಳು ಭಾಳ ಬಲಾಢ್ಯ ಇದ್ದಾರೆ, ಎಲ್ಲವನ್ನು ಎದುರಿಸ್ತಕ್ಕಂಥ ಶಕ್ತಿ ಇದೆ. ಕೆಲಸಕ್ಕೋಸ್ಕರ ನಿಮ್ಮ ಕ್ಷೇತ್ರದ ಕೆಲಸಕ್ಕೋಸ್ಕರ ಆಗಾಗ ಬಂದು ಜಗಳ ಮಾಡ್ತಾ ಇರ್ತಾರೆ. ನಾನು ಬುದ್ಧಿ ಹೇಳ್ತಾ ಇರ್ತೀನಿ, ಸ್ವಲ್ಪ ಲೇಟ್ ಮಾಡು, ಸ್ವಲ್ಪ ಸ್ಲೋ ಮಾಡು, ಬಹಳ ಸ್ಪೀಡಾಗಿ ಹೋಗ್ಬೇಡ, ಸ್ವಲ್ಪ ತಾಳ್ಮೆ ಇದೆ ಇರು, ಒಂದೊಂದು ವರ್ಷಕ್ಕೆ ಒಂದೊಂದು ಕೆಲಸ ಮಾಡಬೇಕು, ಒಂದೇ ಸತಿ 5 ವರ್ಷಕ್ಕೆ ಮಾಡಿಬಿಟ್ರೆ ಇನ್ನೂ ಬೇಕಾದಷ್ಟು ಕೆಲಸ ಉಳ್ಕೊಳ್ತವೆ ಅಂತ ಒಂದು ಭಾಳ ಬುದ್ಧಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಬಹಳ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ವಿನಯ್ ಕುಮಾರ್ ಸರ್ಗೆ
ಇಬ್ಬರು 85ರಲ್ಲಿ ಅಸೆಂಬ್ಲಿ ಟಿಕೆಟ್ ತಗೊಂಡವರು. ನಾನು 8 ಬಾರಿ ಸತತವಾಗಿ 9 ಎಲೆಕ್ಷನ್ ನಿಂತಿದ್ದೀನಿ. 8 ಬಾರಿ ಸತತವಾಗಿ ನಾನು ಎಲೆಕ್ಷನ್ ಅಲ್ಲಿ ಗೆದ್ದು ಈಗ ವಿಧಾನಸೌಧದಲ್ಲಿ ಈ ಸ್ಥಾನದಲ್ಲಿ ಕೂತಿದ್ದೀನಿ. ಸೊ ಹಂಗೆ ಜನರನ್ನ ಗೆಲ್ಲಬೇಕು, ವಿರೋಧಿಗಳನ್ನ ಗೆಲ್ಲಬೇಕು. ಯಶಸ್ಸು ಸುಮ್ಮನೆ ಸಿಕ್ಕುವುದಿಲ್ಲ. ಅವರ ವಾಯ್ಸ್ ಎಲ್ಲ ಕೇಳಿದೆ, ವಾಯ್ಸು ಶಕ್ತಿ ಸಾಮರ್ಥ್ಯ ಎಲ್ಲ ಇಲ್ಲೆಲ್ಲ ನೋಡಿದೆ. ಯಶಸ್ಸು ಕಾಣಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೊನೆಗೆ ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಎಲ್ಲ ಗುಣಗಳು ಕೂಡ ನನ್ನ ಮಿತ್ರ ಅಶೋಕನ ಹತ್ರ ಇದೆ ಅಂತೇಳಿ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಇಬ್ರು ಧರ್ಮಗುರುಗಳು ಕೇಳಿ ಭಾಷಣ ಮಾಡಿಸಿದ್ರು. ಅವರು ಇನ್ನೂ ಬಹಳ ದೊಡ್ಡ ನಾಯಕರುಗಳೆಲ್ಲ ಇದ್ರು. ಅದು ಬಿಟ್ಬಿಟ್ಟು ನಮ್ಮ ಧರ್ಮಗುರುಗಳು ಇಬ್ರು ಕೇಳಿ ನಮ್ಮ ಕ್ರೈಸ್ತ ಧರ್ಮ ಮತ್ತು ನಮ್ಮ ಮುಸಲ್ಮಾನ್ ಧರ್ಮ ಎಲ್ಲ ಇಬ್ರು ಧರ್ಮದ ಪೀಠದ ಅಧ್ಯಕ್ಷಗಳ ಹತ್ರ ಮಾತಾಡಿಸಿದ್ರು. ಅವ್ರಿಗೊಂದು ನಂಬಿಕೆ. ಹಾಗೇನೆ ಪದಗಳು ಇವ್ರ ಪೆನ್ ಹಿಡ್ಕೊಂಡ ತಕ್ಷಣ ಹಾಗೆ ಇಂಕ್ ತರ ಹರಿದು ಬಿಡುತ್ತೆ ಅನ್ಸುತ್ತೆ. ವಿ ನಾಗೇಂದ್ರ ಪ್ರಸಾದ್.